योगयोगेश्वराय भूतभूतभूतेश्वराय कालकालकालेश्वराय शिव शिव सर्वेश्वराय शंभो शंभो महादेवाय योग योग योगेश्वराय भूत भूत भूतेश्वराय काल काल कालेश्वराय शिव शिव सर्वेश्वराय शंभो शंभो महादेवाय योग योग योगेश्वराय भूत भूत भूतेश्वराय काल काल कालेश्वराय शिव शिव सर्वेश्वराय शंभो शंभो महादेवाय Today happens to be the Tamil New Year's Day. ಇವತ್ತು ತಮಿಳು ಹೊಸ ವರ್ಷಾರಂಭ. ಆಶ್ಚರ್ಯ ಆಗಬಹುದು ಎಷ್ಟು ಹೊಸ ವರ್ಷಾರಂಭಗಳು ಒಂದು ವರ್ಷದಲ್ಲಿ. ಇದು ಯಾಕಂದರೆ ಬೇರೆ ಬೇರೆ ಕ್ಯಾಲೆಂಡರ್ಗಳು ಗ್ರಹ ಗುಂಡಿಗಿದೆ, ತಿರುಗ್ತಿದೆ. ಎಲ್ಲಿಂದ ಅಳಿತೀರಿ? ನಿಮಗೆ ಬಿಟ್ಟಿದ್ದು. ಬೇರೆ ಬೇರೆ ಸಂಸ್ಕೃತಿಗಳು ಹೊಸ ವರ್ಷನ ಅವರಿಗೆ ಹೊಸ ಪ್ರಾರಂಭದ ತುಂಬ ಮಹತ್ವದ ದಿನದಿಂದ ಅಳೆಯೋದಕ್ಕೆ ಶುರು ಮಾಡಿದರು. ತಮಿಳುನಾಡು ಅಥವಾ ತಮಿಳು ಸಂಸ್ಕೃತಿ ಈ ಗ್ರಹದ ಅತಿ ಪುರಾತನ ಕೃಷಿ ಸಂಸ್ಕೃತಿಗಳಲ್ಲಿ ಒಂದಾದ ಕಾರಣ ಸೂರ್ಯ ಭೂಮಿಯ ಸಂಬಂಧದಲ್ಲಿ ಬದಲಾವಣೆ ಆಗುವ ಕಾರಣ ಏಪ್ರಿಲ್ 14 ಆಚರಿಸ್ತಾರೆ. ದೇಶದ ಇನ್ನಿತರ ಭಾಗಗಳಲ್ಲೂ ವೈಶಾಖಿ ಬೈಶಾಖಿ ಅಂತಾರೆ. ಉತ್ತರದಲ್ಲಿ ಈಗ ಕೊಯ್ಲು ಆರಂಭ, ಆದರೆ ದಕ್ಷಿಣದಲ್ಲಿ ಕೊಯ್ಲು ಮುಂಚೆನೆ ಆಗಿದೆ. ಪೊಂಗಲ್ ಆದಮೇಲೆ ಜನವರಿ 14 ನಂತರ ಈಗ ಭೂಮಿಯ ಸಿದ್ಧತೆ ತುಂಬ ಪವಿತ್ರ ಕೆಲಸ ಅಂತ ನೋಡ್ತಾರೆ. ಭೂಮಿನ ಕೊಯ್ಲು ನಂತರ ಸ್ವಲ್ಪ ದಿನ ಬಿಟ್ಬಿಟ್ಟಿದ್ದೀವಿ, ಮುಟ್ಟದೆ. ಈಗ ಹೋಗಿ ಮತ್ತೆ ನೇಗಿಲು ಹೂಡೋದಕ್ಕೆ ಮುಂಚೆ ಅದನ್ನು ಹೊಸ ಆರಂಭ ಅಂತ ನೋಡಲಾಗತ್ತೆ. ಅದರಿಂದ ಇದು ಹೊಸ ವರ್ಷ ತಮಿಳು ಜನರಿಗೆ. ತೆಲುಗು ಜನರಿಗೆ ಹೊಸ ವರ್ಷ ಉಗಾದಿ ಕೆಲವೇ ದಿನಗಳ ಹಿಂದೆ. ಅವರು ಜಮೀನಿಗೆ ಸ್ವಲ್ಪ ಮುಂಚೆ ಹೋಗ್ತಾರೆ. ಕರ್ನಾಟಕ ಆಂಧ್ರ ಪ್ರದೇಶದಲ್ಲಿ ಬಹುತೇಕವಾಗಿ ನೈಋತ್ಯ ಮುಂಗಾರು ಮಳೆ ಬರುತ್ತೆ, ಮೇ ತಿಂಗಳ ಕೊನೆಯಲ್ಲಿ ಶುರುವಾಗುತ್ತೆ. ತಮಿಳುನಾಡಿನ ಈ ಭಾಗದಲ್ಲೂ ಆ ಮಳೆನೂ ಸ್ವಲ್ಪ ಬರುತ್ತೆ, ಆದರೆ ಹೆಚ್ಚಿನ ಭಾಗಕ್ಕೆ ಆ ನಂತರ ಬರೋ ಈಶಾನ್ಯ ಮುಂಗಾರು ಮಳೆಗೆ ಕಾಯುತ್ತೆ. ನಂತರ ಹಗುರವಾದ ನೈಋತ್ಯ ಮುಂಗಾರು, ಇದರಿಂದ
ಅವರ ಲೆಕ್ಕಾಚಾರಗಳು ಸ್ವಲ್ಪ ಬೇರೆ. ಇವತ್ತು ಹೊಸ ವರ್ಷದ ಮೊದಲ ದಿನ, ಹೊಸ ಕೃಷಿ ವರ್ಷ. ಇಲ್ಲಿ ಕೃಷಿಯೇ ಜೀವನದ ಆಧಾರವಾಗಿತ್ತು. ಅದರಿಂದ ಕೃಷಿಯ ಪ್ರಾರಂಭವನ್ನು ಹೊಸ ವರ್ಷದ ಪ್ರಾರಂಭ ಅಂತ ನೋಡಲಾಗುತ್ತೆ. ಡಿಸೆಂಬರ್ ಜನವರಿ ಅಲ್ಲ, ಆ ಸಮಯದಲ್ಲಿ ಮಹತ್ವದ್ದೇನೂ ಆಗ್ತಿರಲ್ಲ ನಮಗೆ ಈ ಸಂಸ್ಕೃತಿಯಲ್ಲಿ. ಪ್ರಪಂಚದಲ್ಲಿ ಎಲ್ಲೆಡೆ ಇರೋ ತಮಿಳು ಜನರಿಗೆ ನನ್ನ ಶುಭಾಶಯಗಳು. ಅದರ ಭಾಗವಾಗಿ ನಮ್ಮ ಸೌಂಡ್ಸ್ ಆಫ್ ಈಶಾ ತಮಿಳುನಾಡು ಜನರಿಗೆ ವಿಶೇಷವಾದದ್ದನ್ನು ಪ್ರಸ್ತುತಿಪಡಿಸ್ತಾರೆ.
ಈಗ ತಮಿಳು ಹೊಸ ವರ್ಷ ಮುಗಿದಿರೋದ್ರಿಂದ ಈಗ ಕೇರಳಕ್ಕೆ ಹೋಗ್ತೀವಿ. ಪುದು ವರ್ಷ ಆಶಂಸೆಗಳು. ಕೇರಳದಲ್ಲೂ ಇದು ಹೊಸ ವರ್ಷ. ಪ್ರಪಂಚದ ಎಲ್ಲೆಡೆ ಇರುವ ಮಲಯಾಳಿ ಜನರಿಗೆ ಶುಭ ಕೋರ್ತೀನಿ. ಇದು ಶುಭ ಸಮಯ ಏನಲ್ಲ, ಆದರೆ ನೀವು ನಿಮ್ಮ ಬೆಸ್ಟ್ ಆಗಿರಿ. ನಾವು ಪಂಜಾಬ್, ಬೆಂಗಾಲ್, ಒರಿಸ್ಸಾಗೂ ಹೋಗಬೇಕು. ಅವ್ರ ಭಾಷೆಯಲ್ಲಿ ವಿಶ್ ಮಾಡಕ್ಕೆ ಆಗ್ತಿಲ್ಲ. ಶುಭೋ ಶುಭೋ ಶುಭೋ. ಪ್ರತಿಯೊಬ್ಬರಿಗೂ ಈ ತಲ್ಲಣದ ಸ್ಥಿತಿಯಲ್ಲಿ ಇನ್ನೂ ತುಂಬ ಜನರಿದ್ದಾರೆ, ಓ ಇದು ನಿಜವಾಗಿ ಬೇಕಿತ್ತ ಅಂತ ವಾದ ತೆಗಿತಿರೋರು. ಹೊರಗೆ ಹೋಗಿ ಏನ್ ಬೇಕೋ ಮಾಡೋಣ, ಏನಾಗುತ್ತೋ ನೋಡೋಣ. ಹಿಂದಿನ ಬಾರಿ ಆಗ ವಿಮಾನಯಾನ ಇರಲಿಲ್ಲ, ಜನರ ಓಡಾಟ ಅಷ್ಟೊಂದು ಈಗಿರುವಷ್ಟು ಇರಲಿಲ್ಲ. ಹಿಂದಿನ ಬಾರಿ ಅದಾದಾಗ 1918 ಸ್ಪ್ಯಾನಿಷ್ ಫ್ಲೂ 5 ಕೋಟಿ ಜನರನ್ನು ಸಾಯಿಸ್ತು. ನೀವು ಮತ್ತೆ ಟ್ರೈ ಮಾಡಬೇಕು, ಇಲ್ಲ ನಿಮ್ಮನ್ನು ಯಾರೋ ತಡಿಬೇಕು. ಸರ್ಕಾರ ಅದನ್ನು ಮಾಡೋಕ್ಕೆ ಪ್ರಯತ್ನಿಸ್ತಿದೆ. ಪ್ರಪಂಚದಲ್ಲಿ ಎಲ್ಲ ಸರ್ಕಾರಗಳು ಅದನ್ನೇ ಮಾಡೋಕ್ಕೆ ಟ್ರೈ ಮಾಡ್ತಿವೆ. ಯಾರು ಲಾಕ್ಡೌನ್ ಸಾಕಷ್ಟು ಬೇಗ ಮಾಡಲಿಲ್ವೋ ದುರದೃಷ್ಟವಶಾತ್ ತುಂಬ ನರಳುತ್ತಿವೆ. ಅಮೆರಿಕ 24,000 ಸಾವನ್ನು ದಾಟಿದೆ. ಅದು ಪ್ರಪಂಚದಲ್ಲಿ ಉಳಿದವರಿಗೆ ಸ್ಫೂರ್ತಿ ಏನಲ್ಲ. ಬಹಳ ಶ್ರೀಮಂತ ದೇಶ, ಅತ್ಯುತ್ತಮ ಮೂಲಸೌಕರ್ಯ. ಈ ಸ್ಥಿತಿಗೆ ಹೋದರೆ ಬೇರೆ ದೇಶಗಳಿಗೆ ಏನಾಗತ್ತೆ ಅನ್ನೋದು ಭಯ ಹುಟ್ಟಿಸೋ ಪರಿಸ್ಥಿತಿ. ನಮ್ಮ ದೇಶ ಹತೋಟಿಯಲ್ಲಿಟ್ಟಿದೆ, ಗೆದ್ದಿಲ್ಲ ವೈರಸ್ಸನ್ನು, ಬರೀ ಹತೋಟಿ ಮಾಡಿದ್ದೀವಿ. ಈ ಜೀವಿಗಳ ರೀತಿ ನೀತಿ ತಿಳಿದು ಅದಕ್ಕೆ ಮೆದುಳಿಲ್ಲ. ನೀವು ಒಳ್ಳೆ ಕಂಪನಿನಲ್ಲಿದ್ದೀರಿ ಅಂತ ಹೇಳ್ತಿದ್ದೀನಿ. ಒಂದೋ ಎರಡೋ ಅಥವಾ 3 ಕೋಶಗಳ ಜೀವಿಗಳು, ಮೆದುಳು ಅಂತೇನೂ ಇಲ್ಲ. ಆದರೆ ಮಾಡಬೇಕು ಅಂತ ಇರೋದನ್ನು ಮಾಡೇ ತೀರಕ್ಕೆ ನಿರ್ಧಾರ ಮಾಡಿವೆ. ಅವಕ್ಕೇನು ಬೇಕು ಗೊತ್ತು ಅವುಗಳ ಜೀವಕ್ಕೆ, ಮತ್ತು ನಿರಂತರವಾಗಿ ನಿರ್ದಯವಾಗಿ ಕೆಲಸ ಮಾಡುತ್ತವೆ. ಅವು ನಿಮ್ಮ ತರಹ ಅಲ್ಲ. 3 ವಾರ ಮನೇಲಿ ನಿಮಗನ್ಸುತ್ತೆ ಏನೂ ಆಗಲ್ಲ, ನಿಮ್ಮ ಆದ್ಯತೆಗಳು ಚೇಂಜ್ ಆಗತ್ವೆ. ಅವು ಹಾಗಲ್ಲ, ಅವುಗಳ ಆದ್ಯತೆ ಬದಲಾಗಲ್ಲ. They are simply on, on and on. ಅದು ನಿರಂತರ. ನಾವು ನಿಮಗೆ ಹೇಳ್ತಿದ್ದೀವಿ, ನಿಶ್ಚಲ ತತ್ವಂ ಜೀವನ್ ಮುಕ್ತಿ, ಲಕ್ಷ್ಯದತ್ತ ನಿಶ್ಚಲ ಗುರಿಯಿಂದ ಜೀವನಕ್ಕೆ ಮುಕ್ತಿ. ಅವಕ್ಕೆ ಲಕ್ಷ್ಯದತ್ತ ನಿಶ್ಚಲ ಗುರಿ ಇದೆ, ಅವಕ್ಕೆ ಮುಕ್ತಿ ಬೇಕಿಲ್ಲ. ಅವು ನಿಮ್ಮ ಮುಕ್ತಿಗೆ ಸಿದ್ಧ. ಇದನ್ನು ಹಗುರವಾಗಿ ತಗೋಬಾರದು. ದುರದೃಷ್ಟವಶಾತ್ ಸಂಕೀರ್ಣ ಮೆದುಳು ಎಷ್ಟೊಂದು ಜನರಿಗೆ ಉಪಯೋಗಕ್ಕೆ ಬಂದಿಲ್ಲ. ಬೇರೆಲ್ಲ ಜೀವಿಗಳಿಗಿಂತ ಹೆಚ್ಚು ಮಹತ್ವ ನಮಗೆ ಇರೋದೇ ಇದರಿಂದ. ನಮಗೆ ಸಂಕೀರ್ಣವಾದ ಸೆರೆಬ್ರಲ್ ಕಾರ್ಟೆಕ್ಸ್ ಇದೆ. ನಾವು ವಿವಿಧ ಆಯಾಮಗಳಿಂದ ವಿಷಯಗಳನ್ನು ನೋಡಬಹುದು. ದುರದೃಷ್ಟವಶಾತ್ ತುಂಬ ಮನುಷ್ಯರಿಗೆ ಈ ಸವಲತ್ತು ಸ್ಪಷ್ಟತೆ ತರೋ ಬದಲು ಎಲ್ಲದರ ಬಗ್ಗೆನೂ ಕದಡಿ ಹೋದ ನಿರಂತರ ಗೊಂದಲ ತಂದಿದೆ. ಇದು ವೈಯಕ್ತಿಕ ಸ್ವಾತಂತ್ರ್ಯಗಳಿಗೆ ಮತ್ತು ಕ್ರಿಯೆಗಳಿಗೆ ಜಗತ್ತನ್ನು ಬಿಡೋ ಸಮಯ ಅಲ್ಲ. ಸಮಾಜದ ಅವಶ್ಯಕತೆಗೆ ತಕ್ಕಂತೆ ಅದನ್ನು ಮೋಟಕ್ಕೂ ಮಾಡಬೇಕು. ನಾನು ಹೇಳಿದ ಹಾಗೆ ವೈರಸ್ಸನ್ನು ಹತೋಟಿ ಮಾಡಲಾಗಿದೆ, ಆದರೆ ಗೆದ್ದಿಲ್ಲ. ಅದು ಹೆಚ್ಚಾಗಬಹುದು. ಮುಂದಿನ 1 ವಾರ
ತುಂಬ ಕಠಿಣವಾದ ಲಾಕ್ಡೌನ್ ಜಾರಿ. ಆಮೇಲೆ ದೇಶಕ್ಕೆ ಅವಶ್ಯಕವಿರುವ ಕೆಲವು ಆರ್ಥಿಕ ಚಟುವಟಿಕೆಗಳಿಗೆ ವಿನಾಯಿತಿಗಳಿಗೆ ಭಾಗಶಃ ಲಾಕ್ಡೌನ್. ನಾವು ಅರ್ಥ ಮಾಡ್ಕೋಬೇಕು, ವಿನಾಯಿತಿಗಳು ಬರ್ತಿರೋದು ನಾವು ವೈರಸ್ನ ಗೆದ್ದಿದ್ದೀವಿ ಅಂತ ಅಲ್ಲ, ಅಥವಾ ಅದು ಹೊರಟೋಯ್ತು ಅಂತ ಅಲ್ಲ. ಆದರೆ ನಮ್ಮ ಆರ್ಥಿಕತೆಯ ಅನಿವಾರ್ಯಗಳು ಹೇಗಿವೆ ಅಂದರೆ, ನಾವು ಯಾವುದಾದರೂ ಥರದ ಕೆಲಸಗಳನ್ನು ಶುರು ಮಾಡಬೇಕು. ನಮ್ಮ ಜೀವನಕ್ಕೆ ಇರೋ ಅಸ್ತಿತ್ವದ ಬೆದರಿಕೆ ಮತ್ತು ನಾವು ಎದುರಿಸಬಹುದಾದ ಆರ್ಥಿಕ ಸಮಸ್ಯೆಗಳು, ಇವೆರಡೂ ಬೇರೆ ಬೇರೆ ಆಯಾಮಗಳು. ಎರಡನ್ನೂ ಸುಧಾರಿಸಬೇಕು, ಒಂದು ದೇಶಕ್ಕಾಗಿ, ಸಮಾಜಕ್ಕಾಗಿ. ಆದರೆ ಜೀವಂತವಾಗಿ ಇರೋದು ಮೂಲಭೂತವಾಗಿ ಮಹತ್ವದ್ದು. ಬದುಕಕ್ಕೆ ಬೇಕಾಗುವಷ್ಟು ಇದ್ದರೆ ಚೆನ್ನಾಗಿ ಬದುಕೋದು ನಂತರದ ಮಹತ್ವ. ಈಗ ನಮ್ಮ ಬದುಕಿನ ಮೂಲಭೂತ ಮಹತ್ವವನ್ನು ಗಮನಿಸುವುದು ತೀರಾ ತೀರಾ ಮುಖ್ಯ. ನಾವು ಹಳೆ ಲಾಕ್ಡೌನ್ ಮರ್ತು ಬಿಡೋಣ, ಹೊಸ ಲಾಕ್ಡೌನ್ ಶುರು ಮಾಡೋಣ. ಇದು ಹೊಸ ವರ್ಷದ ಆರಂಭ. ಮೂರು ವಾರದ ಹಳೆ ಲಾಕ್ಡೌನ್ ಹೊರೆ ಹೊತ್ಕೊಂಡಿರಬೇಡಿ. ಹೊಸ ಲಾಕ್ಡೌನ್ May 3rd. ಹೊಸ ಲಾಕ್ಡೌನ್, ಹಳೆಯದು ಬಿಟ್ಬಿಟ್ವಿ. ಇದು ಹೊಸ ಲಾಕ್ಡೌನ್. ಹೊಸ ಲಾಕ್ಡೌನನ್ನು ಎಂಜಾಯ್ ಮಾಡೋಣ, ಅದರಿಂದ ಉತ್ತಮವಾದದ್ದು ಪಡೆಯೋಣ. ನಮ್ಮ ಸುತ್ತ ಇರೋ ಎಲ್ರಿಗೂ ಏನು ಉತ್ತಮವಾದದ್ದನ್ನು ಮಾಡಬಹುದು ನೋಡೋಣ. ನಮ್ಮ ಸ್ವಯಂ ಸೇವಕರು ಅದ್ಭುತ ಕೆಲಸ ಮಾಡ್ತಿದ್ದಾರೆ. ಸ್ಥಳೀಯವಾಗಿ ಇರೋ ವಲಸೆ ಕಾರ್ಮಿಕರಿಗೆ ಊಟ ಕೊಡೋದ್ರಲ್ಲಿ ಇವತ್ತದು 3,000 ಮುಟ್ತು ಅಂತ ಕಾಣುತ್ತೆ. ಅದು ಇನ್ನೂ ಹೆಚ್ಚಾಗತ್ತೆ. ನಮ್ಮ ಮೇಲೆ ಸ್ವಲ್ಪ ಹಣಕಾಸು ಹೊರೆ ಹಾಕತ್ತೆ. ಜಗತ್ತಿನ ಎಲ್ಲ ಕಡೆಯಿಂದ ಜನರು ನಮಗೆ ಬೆಂಬಲ ಕೊಡ್ತಿದ್ದಾರೆ. ಇದು ಆಗೋ ಹಾಗೆ ಮತ್ತೊಮ್ಮೆ ಅವರಿಗೆಲ್ಲ ಥ್ಯಾಂಕ್ಸ್, ನಮಗೆ ಹಣಕಾಸು ಬೆಂಬಲ ಕೊಡ್ತಿರೋದಕ್ಕೆ. ಇದು ಆಗೋ ಹಾಗೆ ಇಂಥದ್ದೇ ಕೆಲವು ಚಟುವಟಿಕೆಗಳಲ್ಲಿ ಕರ್ನಾಟಕ ಸರ್ಕಾರದ ಜೊತೆ ತೊಡಗಿಸಿಕೊಂಡು ಬೆಂಗಳೂರಿನಲ್ಲಿ ಒಂದೆರಡು ದಿನಗಳಲ್ಲಿ ಶುರು ಮಾಡ್ತೀವಿ. ದಟ್ ವಿಲ್ ಆಲ್ಸೋ ಬಿಗಿನ್ ಇನ್ ಅ ಕಪಲ್ ಆಫ್ ಡೇಸ್. ಆದರೆ ನಾನು ಹೇಳಿದ ಹಾಗೆ ತುಂಬ ಮುಖ್ಯವಾದ ಸಂಗತಿ, ಮೂಲಭೂತ ಜವಾಬ್ದಾರಿ, ನಾವು ಈ ವೈರಸ್ಗೆ ಓಡಾಡೋ ವ್ಯವಸ್ಥೆ ಕೊಡಬಾರದು. ನಾವೇ ಆ ವ್ಯವಸ್ಥೆ, ಅದಕ್ಕೆ ನಾವು ಬೇಕು. ನಾವಿಲ್ಲದೆ ಅದು ಬದುಕಲ್ಲ. ಆದ್ದರಿಂದ ನಾವು ಅಂತರ ಕಾಪಾಡೋಣ, ಶಿಸ್ತು ಕಾಪಾಡೋಣ. ಏನೆಲ್ಲ ಶಿಷ್ಟಾಚಾರಗಳು ಇವೆಯೋ ನಿಮಗೆಲ್ಲ ಗೊತ್ತಿದೆ, ಅವನ್ನೆಲ್ಲ ಪಾಲಿಸೋಣ. ಎಲ್ಲಕ್ಕಿಂತ ಹೆಚ್ಚಾಗಿ ಅದನ್ನು ನಿಮ್ಮ ಮೇಲೆ ಹೇರಿದೆ ಅಂತ ನೋಡಬೇಡಿ. ಇದನ್ನು ಅವಕಾಶ ಅಂತ ನೋಡಿ, ನಿಮ್ಮನ್ನು ನೀವು ವರ್ಧಿಸಿಕೊಳ್ಳೋದಕ್ಕೆ. ನೀವು ಇದನ್ನು ಹೀಗೆ ನೋಡಿದರೆ ಇನ್ನೊಂದು 19 ದಿನ May 3rd ತನಕ ಹೊರೆ ಆಗಲ್ಲ. ನಾನು ಹೇಳಿದ ಹಾಗೆ ಆರ್ಥಿಕತೆಯ ಅನಿವಾರ್ಯಗಳಿಂದ ಸ್ವಲ್ಪ ಮಟ್ಟಿಗೆ ಖಂಡಿತವಾಗಿ ವಿನಾಯಿತಿ ಸಿಗತ್ತೆ May 1st. ಆದರೆ ಅದೇ ಸಮಯ ಅದೃಷ್ಟವಶಾತ್ ಅಲ್ಲದಿರಲಿ, ವೈರಸ್ಸು ಸಮಯ ಕಾದು ನಮ್ಮ ಜೊತೆ ಹುಚಾಟ ಆಡಬಹುದು. ಉದ್ದೇಶ ಏನಂದರೆ, ನಾವು ಆರ್ಥಿಕ ನಷ್ಟಗಳನ್ನು ಅನುಭವಿಸಲು ಸಿದ್ಧ, ಜೀವಹಾನಿ ಕಡಿಮೆ ಮಾಡಬೇಕು, ಅದು ನಮ್ಮ ಧೋರಣೆ. ಈಗ ಅದೇ ಆದ್ಯತೆ. ದಯವಿಟ್ಟು, ಅದರಲ್ಲೂ ನಿಮ್ಮಲ್ಲಿ ಯುವ ತಲೆಮಾರು, ನಮಗೇನೂ ಆಗಲ್ಲ ಅಂತ ಯೋಚಿಸೋರು, ಸ್ವಲ್ಪ ಆರೋಗ್ಯ ತಪ್ಪಿ ಸರಿಯಾಗಬಹುದು. ಆದರೆ ಹಳೆ ತಲೆಮಾರಿನ ಜನರು ನಿರ್ನಾಮ ಆಗಿಬಿಡಬಹುದು. ಯುವ ತಲೆಮಾರಿನ ಜನರು ಬೇಜವಾಬ್ದಾರಿಯಿಂದ ನಡ್ಕೊಂಡ್ರೆ The old generation can get totally wiped out. ಆದ್ದರಿಂದ ದಯವಿಟ್ಟು ಜವಾಬ್ದಾರಿಯಿಂದ ನಡ್ಕೊಳ್ಳಿ. ಇದು ನಿಮ್ಮೊಬ್ಬರ ಬಗ್ಗೆ ಅಲ್ಲ, ಅದು ಪ್ರತಿಯೊಬ್ಬರ ಬಗ್ಗೆನೂ. ಒಂದು ತಲೆಮಾರಿನ ಜನರಾಗಿ ಇದರಿಂದ ಯಶಸ್ವಿಯಾಗಿ ಹೊರಗೆ ಬರಬೇಕು ಅನ್ನೋದು ಮುಖ್ಯ. ಈ ಪ್ರಶ್ನೆ ರೂಪ್ ಅವರಿಂದ. ನಮಸ್ಕಾರ ಸದ್ಗುರು, ನಿಮ್ಮ ಅನುಗ್ರಹದಿಂದ ಕಳೆದ ವರ್ಷದಿಂದ ಆಶ್ರಮಕ್ಕೆ ಬಂದಿರೋ ಅದೃಷ್ಟ ಸಿಕ್ಕಿದೆ. ಪ್ರಾರಂಭದಿಂದಲೇ ನಾನು ಈ ಪಥದಲ್ಲಿ ನಡೆಯೋದಕ್ಕೆ ಬಂದಿದ್ದೀನಿ ಅನ್ನೋದು ಸ್ಪಷ್ಟವಾಗಿತ್ತು. ಏಕಾಗ್ರಚಿತ್ತನಾಗಿ ಎಲ್ಲ ಪ್ರೋಗ್ರಾಂಗಳನ್ನು ಮುಗಿಸ್ದೆ.
ಮತ್ತು ನನಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ಸಾಧನೆ ಮಾಡಿದೆ. ನಾನು ಅವಾಗವಾಗ ಸಿಕ್ಕಿಹಾಕ್ಕೊಳ್ಳೋ ಸೋಷಿಯಲ್ ಡಿಸ್ಟ್ರಾಕ್ಷನ್ಗಳಿಂದ ದೂರವಿರೋ ತವಕ ಈಗೀಗ ಉಂಟಾಗ್ತಿದೆ. ಇದು ನನ್ನ ಏಕಾಗ್ರತೆಯನ್ನು ಹೆಚ್ಚಿಸಿ ಸೇವೆ ಮತ್ತು ಸಾಧನೆಯಲ್ಲಿ ತೀವ್ರತೆ ಮತ್ತು ಸಂತುಲನೆಯನ್ನು ತರುತ್ತೆ ಅಂತ ಅನಿಸುತ್ತೆ. ಬಹುಶಃ ನಾನು ದಿನಕ್ಕೆ ಕೆಲ ಗಂಟೆಗಳ ಮೌನವನ್ನು ಆಚರಿಸಬಹುದೇನೋ. ನಿಮ್ಮ ಮಾರ್ಗದರ್ಶನಕ್ಕೆ ಕೃತಜ್ಞನಾಗಿದ್ದೀನಿ. ಪ್ರಣಾಮ. ಬಾಯಿ ಮುಚ್ಚೋದಕ್ಕೆ ನನ್ನ ಮಾರ್ಗದರ್ಶನಕ್ಕೆ ಏಕೆ ಕಾಯ್ತಿದ್ದೀರಿ? ನೀವು ಅದನ್ನು ಯಾವಾಗಲೂ ಮಾಡಬೇಕು. ಆಶ್ರಮ ಅಥವಾ ಯೋಗ ಕೇಂದ್ರ ಒಂದು ಕ್ಲಬ್ ಅಲ್ಲ, ಅದೊಂದು ಸೊಸೈಟಿ ಅಲ್ಲ. ಇಲ್ಲಿ ಬಂದು ಬೇರೆ ಬೇರೆ ಥರದ ಜನರನ್ನು ಸಂಧಿಸಿ ಸ್ನೇಹ ಬೆಳೆಸಿ ನಿಮ್ಮದೇ ಸೋಷಿಯಲ್ ಮೀಡಿಯಾ ಎಲ್ಲ ಬೆಳೆಸೋದಕ್ಕೆ. ನೀವಿಲ್ಲಿರೋದು ಅದಕ್ಕಲ್ಲ, ಅವರಿಗೆ ಮಾತ್ರ ಅಲ್ಲ, ಎಲ್ರಿಗೂ ಹೇಳ್ತಿದ್ದೀನಿ. ನೀವಿಲ್ಲಿರೋದು ನೀವು ಹೇಳಿದ ಹಾಗೆ ಏಕಾಗ್ರ ಚಿತ್ತತೆಗಾಗಿ, ಈ ಜೀವದ ವರ್ಧನೆಯ ಕಡೆಗೆ. ಮತ್ತು ನೀವು ನನಗೆ ಗೊತ್ತಿರೋ ಅಷ್ಟು ಅಂದ್ರಿ, ಅದೇ ದೊಡ್ಡ ಸಮಸ್ಯೆ. ನಾನು ಅಂದ್ಕೊಂಡಿದ್ದೆ ನಿಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು, ಹೇಗೆ ಉಸಿರಾಡಬೇಕು, ಕೂರಬೇಕು, ನಿಲ್ಲಬೇಕು, ಏನು ತಿನ್ನಬೇಕು, ತಿನ್ನಬಾರ್ದು, ಯಾವಾಗ, ಎಲ್ಲನೂ ತಿಳಿಸಲಾಗಿದೆ ಅಂತ. ಆದರೂ ನೀವು ನಿಮ್ಮದೇ ಏನೋ ಮಾಡಿಕೊಂಡಿದ್ದೀರಿ. ಮತ್ತು ನಾನಿರೋದು ಯಾಕೆ? ನಾನು ನಿಮಗೆ ಏನು ಮಾಡಬೇಕು ಅಂತ ಹೇಳದೆ ಇದ್ದರೆ ನಿಮ್ಮದೇ ಏನೋ ಮಾಡಿಕೊಂಡಿದ್ದೀರಿ. ನಿಮ್ಮದೇ ಮಾಡಿದರೆ ಏನೂ ತಪ್ಪಿಲ್ಲ, ಬಹಳ ಸಮಯ ತಗೊಳ್ಳುತ್ತೆ ಅಷ್ಟೇ. ಸುಲಭವಾಗಿ ಮಾಡಬಹುದಾದದ್ದು ಅನಗತ್ಯವಾಗಿ ಜಾಸ್ತಿ ಸಮಯ ತಗೊಳ್ಳುತ್ತೆ. ಆದರೆ ನನಗೆ ಗೊತ್ತಿಲ್ಲ ನಿಮ್ಮ ಹಾರರ್ ಸ್ಕೋಪ್ ಏನು ಹೇಳುತ್ತೆ ಅಂತ. ನಿಮ್ಮ ಜಾತಕ ನಿಮಗೆ 10,000 ವರ್ಷ ಆಯಸ್ಸಿದೆ ಅಂತಿದ್ರೆ ನಿಮಗೆ ಬೇಕಿದ್ದನ್ನು ಮಾಡಬಹುದು. ಆದರೆ ನೀವು ಸಾಮಾನ್ಯ ಮನುಷ್ಯರಾಗಿದ್ದು 80, 90, 100 ವರ್ಷ ಬದುಕೋರಾಗಿದ್ದರೆ ನಾನು ಹೇಳೋದನ್ನು ಕೇಳಬೇಕು. ಯಾಕಂದರೆ ಆಗ ಲಭ್ಯವಿರೋ ಸಮಯ ನಿಮಗಾಗಲೇ 62 ಅನ್ಕೋತೀನಿ. ಓ ಇಲ್ಲ ಇಲ್ಲ, 30 ಅಷ್ಟೇ ಅಲ್ವಾ? ನೀವು ಯಾರು ನನಗೆ ಗೊತ್ತಿಲ್ಲ. ನಿಮ್ಮ ವಯಸ್ಸು ಎಷ್ಟೇ ಆಗಿರಲಿ, ನಿಮಗೆ 35 ಆಗಿದ್ದರು ಪರಿಣಾಮಕಾರಿಯಾದ ಜೀವನದ 50% ಮುಗೀತು. ಇದು ನಿಮ್ಮದನ್ನೇ ಮಾಡೋ ಸಮಯ ಅಲ್ಲ, ನೀವು ಸುಮ್ಮನೆ ಕೇಳಬೇಕು. ಇಲ್ಲಾಂದರೆ ಅನಗತ್ಯವಾಗಿ ಸುತ್ತ ಹೊಡಿತೀರಿ. ಕೆಲ ಗಂಟೆಗಳಿಗೆ ಮೌನವಾಗಿರಲ್ಲ ಅಂತ ಕೇಳ್ತಿದ್ದೀರಿ. ನೀವು 24 ಗಂಟೆನೂ ಮೌನವಾಗಿರಬೇಕು. ಗೊರಕೆ ಪರವಾಗಿಲ್ಲ, ಮಾತಾಡೋದು ಕೆಲಸದಲ್ಲಿ ಅಗತ್ಯ ಬಿದ್ದರೆ ಮಾತ್ರ, ಇಲ್ಲಾಂದರೆ ನಾವು ಇಷ್ಟು ದೂರ ಈ ಸುಂದರ ಬೆಟ್ಟಗಳ ಬಳಿಗೆ ಬಂದಿದ್ದು ನೀವು ಸುಮ್ಮನೆ ಇರೋದಕ್ಕೆ. ಸುಮ್ಮನೆ ಇರೋದು ಬೆಟ್ಟಗಳನ್ನು ನೋಡ್ತಾ. ಇಫ್ ಮೌಂಟನ್ ಇಸ್ ನಾಟ್ ಎನಫ್, ಐ ಕ್ರಿಯೇಟೆಡ್ ಎ ಹೋಲ್ ಬ್ಲೂ ಸ್ಕೈ. ಬೆಟ್ಟ ಸಾಕಾಗಲ್ಲ ಅಂದರೆ ನೀಲಿ ಆಕಾಶ ಸೃಷ್ಟಿಸಿದ್ದೀನಿ. ನೀವು ಅಸ್ತಿತ್ವದೊಂದಿಗೆ ತೊಡಗಬೇಕು. ಇದೊಂದು ಸಮಾಜ ಅಲ್ಲ, ನೀವಿಲ್ಲಿರೋದು ನಿಮ್ಮ ವೈಯಕ್ತಿಕ ಹಂಬಲಗಳಿಗಾಗಿ. ನೀವಿಲ್ಲಿರೋದು ಸಮಾಜ ಕಟ್ಟೋದಕ್ಕಲ್ಲ. ಹೌದು, ಊಟ ವಸತಿ ಇತ್ಯಾದಿ ವ್ಯವಸ್ಥೆ ಮಾಡಬೇಕು, ಸ್ವಲ್ಪ ಸೌಲಭ್ಯಗಳು. ಈ ವ್ಯವಸ್ಥೆಗಳನ್ನೇ ಒಂದು ಸಮಾಜ ಅಂತ ತಪ್ಪು ತಿಳ್ಕೋಬೇಡಿ. ಇದು ಸಮಾಜ ಅಲ್ಲ. ಈ ಸ್ಥಳವನ್ನು ನಿರ್ಮಿಸಿರೋದು ವೈಯಕ್ತಿಕ ರೂಪಾಂತರಣೆಗೆ ಮತ್ತು ಮುಕ್ತಿಗೆ. ನಾನು ಯಾವತ್ತೂ ಇಡೀ ಗುಂಪು ಮುಕ್ತಿ ಹೊಂದುತ್ತೆ ಅನ್ನಲಿಲ್ಲ, ವ್ಯಕ್ತಿಗಳಷ್ಟೇ. ಬಂಧನದಲ್ಲಿರೋರು ವ್ಯಕ್ತಿಗಳು, ವ್ಯಕ್ತಿಗಳಷ್ಟೇ ಮುಕ್ತರಾಗಬಹುದು. ಇದನ್ನು ಯಾಕೆ ಕೇಳ್ತಿದ್ದೀರಿ ಗೊತ್ತಾಗ್ತಿಲ್ಲ. ನೀವು ಮೌನರಾಗಿರೋದಕ್ಕೆ ನನ್ನ ಅನುಮತಿ ಏಕೆ? ನೀವು ಸದ್ಗುರು ಮಾತಾಡ್ಲಾ ಅಂತ ಕೇಳಿದರೆ ಸರಿ 3 ಪದ ಹೇಳಿ ಅಂತಿದ್ದೆ.
ಮೌನವಾಗಲ ಅಂತ ಕೇಳಿದರೆ ಏನು ಹೇಳಲಿ ನಾನು? ನೀವು ಮೌನವಾಗಿರಬೇಕು. ಹೇಳೋದಕ್ಕೆ ಅರ್ಥಬದ್ಧ ಮತ್ತು ಯೋಗ್ಯವಾದ್ದು ಇದ್ದ ಹೊರತು ಕೆಲಸದಲ್ಲಿ ಪ್ರಶ್ನೆಯಾಗಿ ಅಥವಾ ಹೇಳಿಕೆಯಾಗಿ, ಇಲ್ಲಾಂದರೆ ನೀವು ಮೌನವಾಗೇ ಇರಬೇಕು. ಮೌನವಾಗಿರೋದಕ್ಕಿಂತ ಅತ್ಯಂತ ಮುಖ್ಯವಾದ್ದೇನೆಂದರೆ ನಿಮ್ಮ ಈ ವಿವಶತೆ ಇದೆಯಲ್ಲ, ಯಾವಾಗಲೂ ಏನೋ ಹೇಳ್ತಿರಬೇಕು ಅನ್ನೋದು, ಹೀಗೆ ಅಥವಾ ಹೀಗೆ. ಈಗ ಮಾಸ್ಕ್ ಹಾಕಿ, ಸ್ವಲ್ಪ ಬಾಯಾದರೂ ಮುಚ್ಚಿದೆ. ನಿಮ್ಮ ಬಳಿ ಹೇಳೋದಕ್ಕೆ ಏನೋ ಅದ್ಭುತವಾದ್ದು ಇದೆ ಅಂದುಕೋಬೇಡಿ. ಏನಾದರೂ ಹೇಳೋ ಈ ಹಾತೊರೆತ ಬರ್ತಿರೋದು ಏಕೆಂದರೆ ಅದಿಲ್ಲಾಂದರೆ ನೀವು ಅಪೂರ್ಣರು ಅನಿಸುತ್ತೆ. ನೀವು ಅದನ್ನೇ ಬಗೆಹರಿಸಬೇಕಿರೋದು, ಅದರಿಂದ ತಪ್ಪಿಸ್ಕೊಳ್ಳೋದಲ್ಲ. ನಿಮ್ಮ ಅಪೂರ್ಣತೆಯ ಭಾವದಿಂದ ತಪ್ಪಿಸ್ಕೊಳ್ಬೇಡಿ, ಅದನ್ನು ಎದುರಿಸಿ. ಅದು ಯಾಕೆ ಆಗಿದೆ? ಇದೊಂದು ಪೂರ್ಣ ಜೀವವಾಗಿ ಬಂದಿರುವಾಗ ತಾನು ಅಪೂರ್ಣ ಅಂತ ಯಾಕೆ ಅನ್ನಿಸ್ತಿದೆ? ಅದನ್ನು ಎದುರಿಸಬೇಕು. ಹರಟೆ ಹೊಡಿತಾ ಅದರಿಂದ ತಪ್ಪಿಸ್ಕೊಳ್ಳೋದಲ್ಲ. ನೀವೆಲ್ಲರೂ ರೂಪ್ ಮತ್ತು ಆರೂಪ್ ಎಲ್ಲರೂ ಹರಟೆ ಹೊಡಿಬೇಡಿ, ಇದನ್ನು ಮಾಡಿ. ಲಾಕ್ಡೌನ್ ಒಳ್ಳೆ ಸಮಯ, ಲಾಕ್ ಮಾಡಿ. ನಾವಾಗಲೇ ಲಾಕ್ಡೌನ್ನಲ್ಲಿ ಇದ್ವಿ ಅಂದ್ಕೊಂಡಿದ್ದೆ. ಈ ವಿಷಯದಲ್ಲಿ ಕೆಲಸಕ್ಕೆ ಅಗತ್ಯ ಇದ್ದರೆ ಮಾತಾಡಿ, ಇಲ್ಲಾಂದರೆ ನಿಮಗೆ ವ್ಯಕ್ತಪಡಿಸಬೇಕಿರೋ ಸಂತೋಷ, ಸಂಕಲ್ಪ, ಪ್ರೀತಿ ಹೀಗೆ ವ್ಯಕ್ತಪಡಿಸಿ. ನೀವು ನೋಡ್ತೀರಿ, ಇದಕ್ಕೆ ನೀವು ಎಲ್ಲ ಜೀವಗಳಿಗೂ ಗಮನ ನೀಡಬೇಕು. ಸುಮ್ಮನೆ ಏನೋ ಹೇಳೋದಲ್ಲ, ಮೆಸೇಜ್ ಕಳಿಸಿ ಬಿಡೋದಲ್ಲ, ಗಮನ ನೀಡಬೇಕು. ಗಮನ ಯಾವಾಗಲೂ ಒಳ್ಳೆಯದು. ಅಟೆನ್ಷನ್ ವಿದೌಟ್ ಎನಿ ಇಂಟೆನ್ಷನ್ ಈಸ್ ದ ಬೆಸ್ಟ್ ಥಿಂಗ್ ದಟ್ ಯು ಕ್ಯಾನ್ ಡೂ ಫಾರ್ ಯೋರ್ ಸೆಲ್ಫ್. ಏನೂ ಉದ್ದೇಶ ಇಲ್ಲದೇ ಇರೋ ಗಮನ ನೀವು ನಿಮಗಾಗಿ ಮಾಡಬಲ್ಲ ಅತ್ಯುತ್ತಮ ಸಂಗತಿ. ಮೌನದ ಅರ್ಥ ಅದೇ, ಗಮನ ಕೊಡ್ತಿದ್ದೀರಿ ಆದರೆ ಏನೂ ಉದ್ದೇಶ ಇಲ್ಲ. ಶಬ್ದ ಆಗೋದು ಉದ್ದೇಶ ಇರೋದ್ರಿಂದ. ನಿಮಗೆ ಉದ್ದೇಶ ಇದ್ದಾಕ್ಷಣ ಶುರುವಾಗತ್ತೆ ಪ್ಲ್ಯಾನ್ಗಳು, ನಿರೀಕ್ಷೆಗಳು, ಲೆಕ್ಕಾಚಾರ ಎಲ್ಲನೂ. ನಿಚ್ಚಳ ಗಮನ, ಏನೂ ಉದ್ದೇಶ ಇಲ್ಲದೆ, ಅದೇ ಮೌನ. ಹಾಗಿದ್ದಾಗ ನೀವು ಆಯ್ಕೆಗಳನ್ನು ಮೀರಿರ್ತೀರಿ ಕೂಡ. ಇದು ಮಾಡ್ಲಾ, ಅದು ಮಾಡ್ಲಾ, ಅದೆಲ್ಲ ಇಲ್ಲವಾಗುತ್ತೆ. ನೀವು ಇದು, ಇದು ಮತ್ತು ಇದಷ್ಟೇ ಆಗಿರ್ತೀರಿ. ಇದು ಆಧ್ಯಾತ್ಮಿಕ ಪ್ರಕ್ರಿಯೆ. ನೀವು ಇದು ಮತ್ತು ಅದಾಗಿದ್ದಾಗ ಅದು ಲೌಕಿಕ ಜೀವನ. ನೀವು ಇದು, ಇದು ಮತ್ತು ಇದಷ್ಟೇ ಆಗಿದ್ದರೆ ಅದು ಆಧ್ಯಾತ್ಮಿಕ ಪ್ರಕ್ರಿಯೆ. ಇದನ್ನು ನಾನು ನಿಮಗೆ ಹೇಳಬೇಕು. ನಾವು ಮೊದಲನೇ ಹೋಲ್ನೆಸ್ ಪ್ರೋಗ್ರಾಂ ಮಾಡಿದಾಗ 90 ದಿನದ್ದು, ಭಾಗ್ಯವಂತರು ಅವರು ಸುಮಾರು 68 ಜನ ನನ್ನೊಂದಿಗೆ 90 ದಿನ ಇದ್ದರು. ಅವರಿಗೆ ನಾನು ಯಾರು ಅಂತ ಗೊತ್ತಿಲ್ಲ, ನಾನು ಅವರನ್ನು ಎಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಗೊತ್ತಿಲ್ಲ, ಏನೂ ಸೌಲಭ್ಯಗಳಿರಲಿಲ್ಲ. ಸುಮ್ಮನೆ ಬಂದರು ಪುರುಷರು ಮಹಿಳೆಯರು. ಕುದೀತಿದ್ದ ಒಂದು ಹಂಬಲ ಅಷ್ಟೇ. ಆ ದಿನಗಳಲ್ಲಿ ನಾನೀಗ ಇರೋ ಥರ ಮೃದುವಾಗೂ ಇರಲಿಲ್ಲ. ನಾನು ಯಾವಾಗಲೂ ಬೆಂಕಿ ಉಗುಳ್ತಾ ಇರ್ತಾ ಇದ್ದೆ. ಆದರೆ ಅವರು ಬಂದರು, ಪ್ರಕ್ರಿಯೆಯನ್ನು ಶುರು ಮಾಡಿದೆ. ಅವರನ್ನು ಮತ್ತೆ ಮತ್ತೆ ಕೇಳ್ತಿದ್ದೆ, ಹೌದಾ ಅಲ್ವಾ ಹೇಳಿ, ಇದನ್ನು ಮಾಡೋಣ, ಎಸ್ ಆರ್ ನೋ. ಹೀಗೆ ನಡೀತು. ಒಂದು ವಾರ ಆದಮೇಲೆ ನಾನು ಬಂದಾಗ ಕೈವಲ್ಯ ಕುಟೀರ, ಒಂದು ಉದ್ದ ಗುಡಿಸ್ಲು, 90 ದಿನದಲ್ಲಿ ಅದು 3 ಸಲ ಬಿತ್ತು, ಮತ್ತೆ ಕಟ್ಟಿದ್ವಿ ಮುಂಗಾರು ಮಾರುತಗಳಿಂದಾಗಿ. ನಾನು ಬಂದಾಗ ಅಲ್ಲೊಂದು ಬೋರ್ಡ್ ಇತ್ತು ಏನಾದರೂ ತಿಳಿಸೋದಕ್ಕೆ. ಅದು ನಮ್ಮ ಪ್ರಮುಖ ಮಾಧ್ಯಮ. ಸ್ಮಾರ್ಟ್ಫೋನ್ ಇಲ್ಲ, ಮೆಸೇಜ್ಗಳಿಲ್ಲ, ಮೆಸೇಜ್ಗೆ ಇದ್ದ ಒಂದೇ ಮಾಧ್ಯಮ ಬೋರ್ಡ್ ಮತ್ತು ಚಾಕ್, ಅದರಲ್ಲಿ ಬರೀಬೇಕು. ಒಂದಿನ ನಾನು ಬಂದಾಗ ಸದ್ಗುರು ಎಸ್ ಅಂಡ್ ಎಸ್ ಅಂತ ಬರೆದಿದ್ದರು. ಇದೇನು ಅಂತ ಕೇಳಿದೆ. ಸದ್ಗುರು ಇನ್ಮುಂದೆ ಎಸ್ ಆರ್ ನೋ ಅಂತ ಕೇಳಬೇಡಿ, ನಾವು
ಎಸ್ ಅಂಡ್ ಎಸ್ ಅಷ್ಟೇ. ನೀವು ನಿಜವಾಗ್ಲೂ ಎಸ್ ಅಂಡ್ ಎಸ್ ಆಗಿದ್ದರೆ ನಿಮ್ಮೊಂದಿಗೆ ಬಹಳ ಸಾಧ್ಯ, ಮತ್ತು ನಾವು ಹೊಸ ಆಯಾಮಗಳನ್ನೇ ತೆರೆದ್ವಿ. ಅದನ್ನು ಇನ್ನೊಮ್ಮೆ ಮರುಕಳಿಸೋದಕ್ಕಾಗಿಲ್ಲ, ಯಾಕಂದರೆ ಎಸ್ ಆರ್ ನೋ. ನಾನು ಮೌನವಾಗಬೇಕಾ? ನೀವು ಅನುಮತಿ ಕೇಳಬೇಕಿರೋದು ಮಾತಾಡಬಹುದಾ ಅಂತ. ಹೌದು, ಯಾವತ್ತೂ ನನ್ನನ್ನು ಮೌನವಾಗಲ ಅಂತ ಕೇಳಬೇಡಿ. ಸದ್ಗುರು ಮಾತಾಡ್ಲ, 10 ವರ್ಷ ಮಾತಾಡಿಲ್ಲ, ಮಾತಾಡ್ಲ. ಸರಿ, ಇವತ್ತು ನೀವು ಹಾಡಬಹುದು ಅಂತೀನಿ. ಮಾತಲ್ಲ, ಹಾಡು. ಸೊ ಮೌನವಾಗೋದಕ್ಕೆ ಏನೂ ಬೇಕಿಲ್ಲ. ಯಾವುದೋ ನಿರ್ದಿಷ್ಟ ಸಾಧನೆಯ ದೃಷ್ಟಿಯಿಂದ ಇದನ್ನು ಕೇಳ್ತಿದ್ರೆ ಸಮಯ ಬಂದಾಗ ತಿಳಿಸ್ತೀವಿ. ಸದ್ಯಕ್ಕೆ ನೀಡಲಾಗಿರೋ ಸಾಧನೆ, ನಿಮ್ಮ ಬಳಿ ಇರೋ ಸಾಧನಗಳನ್ನು ಇನ್ನೂ ಪೂರ್ತಿ ಬಳಸಿಲ್ಲ. ಇಫ್ ಯು ಎಕ್ಸಾಸ್ಟ್ ದೆಮ್ ಯು ಡೋಂಟ್ ವರಿ, ಐ ವಿಲ್ ಕಾಲ್ ಯು ಫಾರ್ ಶೋ. ಅವು ಬರಿದಾದರೆ ಚಿಂತೆ ಮಾಡಬೇಡಿ, ನಾನೇ ಕರೀತೀನಿ. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭ ಶಂಭ ಮಹಾದೇವ.